ಸಾಮಾನ್ಯ ಜ್ಞಾನ ಟಾಪ್ ಫಾರ್ಟಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ನೋಡಿರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ ಅದು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದಿಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಈ ಅಣು ವಿದ್ಯುತ್ ಸ್ಥಾವರು ಕಾಳಿ ನದಿಯ ತಡದ ಮೇಲಿದೆ ಕೈಗಾ ಕೈಗ ಕಾಳಿ ನದಿಯ ದಡದ ಮೇಲಿದೆ ಇದು ಒಂದು ಅಣುವಿದ್ಯುತ್ ಸ್ಥಾವರವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಕಾಳಿ ನದಿಯ ಎಡದಂಡೆಯ ಮೇಲೆ ಕಂಡುಬರುತ್ತದೆ ಕಾಕ್ರಾಪಾರ ಗುಜರಾತ್ನ ಸೂರತ್ನಲ್ಲಿ ಕಲ್ಪಾಕಾಂ ತಮಿಳುನಾಡಲ್ಲಿ ತಾರಾಪುರ ಮಹಾರಾಷ್ಟ್ರದಲ್ಲಿ ಇರುವಂತಹ ವಿದ್ಯುತ್ ಸ್ಥಾವರ ಒನ್ ಈಸ್ ದಿ ರೈಟ್ ಆನ್ಸರ್ ಹೈಡ್ರೋಜನ್ ಬಾಂಬನ್ನು ಕಂಡುಹಿಡಿದವ ವಿಜ್ಞಾನಿ ಯಾರು ಎಡ್ವರ್ಡ್ ಟೆಲ್ಲರ್ ಹೈಡ್ರೋಜನ್ ಬಾಂಬ್ ಅನ್ನು ಎಡ್ವರ್ಡ್ ಟೆಲ್ಲರ್ ಕಂಡುಹಿಡಿದಿದ್ದು ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಮೊದಲು ತಿಳಿಸಿದ ವಿಜ್ಞಾನಿ ಒಟ್ಟೊಹಾನ್ ಅಣುಬಾಂಬ್ ಕಂಡುಹಿಡಿದದ್ದು ಚಾಡ್ವಿಕ್ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಸೊ ಟು ಈಸ್ ದಿ ರೈಟ್ ಆನ್ಸರ್ ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಮೇ ಹನ್ನೊಂದು ಮೇ ಹನ್ನೊಂದರಂದು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ರಸ್ಕಿನ್ ಬಾಂಡರ್ ಕೃತಿ ದಿ ಬ್ಲೂ ಅಂಬ್ರೆಲಾ ರಸ್ಕಿನ್ ಬಾಂಡರ್ ಕೃತಿ ದಿ ಬ್ಲೂ ಅಂಬ್ರೆಲಾ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬರೆದಿದ್ದು ವೈಟ್ ಟೈಗರ್ ಅರುಗಾ ಟ್ರೈನ್ ಟು ಪಾಕಿಸ್ತಾನ್ ಖುಷ್ವಂತ್ ಸಿಂಗ್ ಫೋರ್ ಸೊಸ್ ದಿ ರೈಟ್ ಆನ್ಸರ್ ಪ್ರಯೋಜನಿಕ್ ಇಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು ರಾಕೆಟ್ ತಂತ್ರಜ್ಞಾನ ರಾಕೆಟ್ ತಂತ್ರಜ್ಞಾನದಲ್ಲಿ ಪ್ರಯೋಜನಿಕ್ ಇಂಜಿನ್ಗಳ ಅನ್ವಯವನ್ನು ನೋಡಬಹುದು ತ್ರೀ ಇಸ್ ದಿ ರೈಟ್ ಆನ್ಸರ್ ಕೃಷ್ಣಾ ನದಿ ಅಲಮಟ್ಟಿ ವಿದ್ಯುತ್ ಯೋಜನೆ ಕಾವೇರಿ ನದಿ ಶಿವನ ಸಮುದ್ರ ವಿದ್ಯುತ್ ಯೋಜನೆ ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ ಶರಾವತಿ ನದಿಯಾಗಿದ್ರೆ ಸೂಪಾ ವಿದ್ಯುತ್ ಯೋಜನೆ ಕಾಳಿ ನದಿ ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್ ಶಬ್ದ ಇದರಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ ಉಕ್ಕು ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ ಘನ ದ್ರವ ಅನಿಲ ಘನದಲ್ಲಿ ಅತ್ಯಂತ ವೇಗವಾಗಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ ಶೂನ್ಯ ಅದರ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ ಗಾಳಿಯಲ್ಲಿ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸಿದರೆ ನೀರಿನಲ್ಲಿ ಸಾವಿರದ ನಾನೂರ ಐವತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಉಕ್ಕಿನಲ್ಲಿ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನವೇ ಡೈನಮೋ ಇದನ್ನು ಮೈಕಲ್ ಫ್ಯಾರಡೆ ಕಂಡುಹಿಡಿದಿದ್ದು ಮೈಕಲ್ ಫ್ಯಾರಡೆ ಟ್ರಾನ್ಸ್ಫಾರ್ಮರ್ ಅನ್ನು ಕೂಡ ಕಂಡುಹಿಡಿದಿದ್ದು ಫ್ಯಾರ ಫ್ಯಾರೆಡೆಯವರನ್ನು ವಿದ್ಯುತ್ತಿನ ಪಿತಾಮಹ ಎಂದು ಕರೆಯುತ್ತಾರೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಅದೇ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಮೋಟಾರ್ ಅಂತ ಹೇಳಿ ಕರಿತೀವಿ ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಅದರ ಎ ವೇಗೋತ್ಕರ್ಷ ದ್ವಿಗುಣಗೊಳ್ಳುವುದು ಬಿ ಸಂವೇಗ ದ್ವಿಗುಣಗೊಳ್ಳುವುದು ಸಿ ಚಲನಶಕ್ತಿ ನಾಲ್ಕು ಪಟ್ಟು ಹೆಚ್ಚಾಗುವುದು ಡಿ ಪ್ರಚ್ಛನ್ನ ಶಕ್ತಿ ದ್ವಿಗುಣಗೊಳ್ಳುವುದು ಸರಿಯಾದ ಉತ್ತರಗಳನ್ನು ಗುರುತಿಸಿ ಬಿ ಮತ್ತು ಸಿ ಮಾತ್ರ ಸರಿ ಅಂದರೆ ಕಾಯಿದ ವೇಗವನ್ನು ದ್ವಿಗುಣಗೊಳಿಸಿದಾಗ ಸಂವೇಗ ದ್ವಿಗುಣಗೊಳ್ಳುತ್ತದೆ ಹಾಗೂ ಚಲನಶಕ್ತಿ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಟು ಈಸ್ ದಿ ರೈಟ್ ಆನ್ಸರ್ ನೀರ ಹನಿಗಳು ದುಂಡಾಗಿರಲು ಕಾರಣ ಮೇಲ್ಮೈ ಸೆಳೆತ ನೀರ ಹನಿಗಳು ದುಂಡಾಗಿರಲು ಅವುಗಳ ಮೇಲ್ಮೈ ಸೆಳೆತವೇ ಸೆಳೆತವೇ ಕಾರಣ ಟು ಈಸ್ ದಿ ರೈಟ್ ಆನ್ಸರ್ ಹಣ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪದ ಉಗಮವಾಗಿರುವುದು ಇಲ್ಲಿ ಬ್ರಿಟನ್ ವುಡ್ಸ್ ಒಪ್ಪಂದ ಹಣದ ಪರಿವರ್ತನೆಯ ಪರಿಕಲ್ಪನೆಯು ಅದರ ಮೂಲ ರೂಪವಾಗಿ ಉಗಮವಾಗಿರುವುದು ಬ್ರಿಟನ್ ವುಡ್ಸ್ ಒಪ್ಪಂದದಲ್ಲಿ ಒನ್ ಈಸ್ ದಿ ರೈಟ್ ಆನ್ಸರ್ ಈ ಸೂಚಕಗಳನ್ನು ಗಮನಿಸಿ ಆರ್ಥಿಕ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮ ನಿರ್ಧರಿಸಿ ಎ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ ಬಿ ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ ಸಿ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ ಹಾಗಾದರೆ ಸರಿಯಾದ ಅನುಕ್ರಮಣಿಕೆ ಏನು ಸಿ ಎ ಬಿ ಅಂದ್ರೆ ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ ಹೀಗೆ ಇರಬೇಕಾಗತ್ತೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ ಏಕೆಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಣ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವೆಯ ಘರ್ಷಣೆಗಿಂತ ಕಡಿಮೆ ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ ಏಕೆಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಟು ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಅತ್ಯಧಿಕವಾಗಿ ಗೋಧಿ ಉತ್ತರ ಪ್ರದೇಶದಲ್ಲಿ ಬೆಳೆಯುತ್ತಾರೆ ಭಾರತದಲ್ಲಿ ಪ್ರಮುಖವಾಗಿ ಗೋಧಿ ಬೆಳೆಯುವ ಪ್ರಮುಖ ರಾಜ್ಯಗಳು ಕ್ರಮವಾಗಿ ಹೇಗಿದೆ ಅಂದ್ರೆ ಮೊದಲು ಉತ್ತರ ಪ್ರದೇಶ ಆಮೇಲೆ ಪಂಜಾಬ್ ಆಮೇಲೆ ಹರಿಯಾಣ ದಿ ರೈಟ್ ಆನ್ಸರ್ ಗೋಧಿಯಲ್ಲಿರುವ ಸಿಹಿ ಪದಾರ್ಥ ಯಾವುದು ಮಾಲ್ಟೋಸ್ ಮಾಲ್ಟೋಸ್ ಒಂದು ಕಾರ್ಬೋಹೈಡ್ರೇಟ್ ಸೊ ಈ ಮಾಲ್ಟೋಸ್ ಗೋಧಿಯಲ್ಲಿ ಇರುವುದರಿಂದ ಸಿಹಿಯಾಗಿರಲಿಕ್ಕೆ ಕಾರಣವಾಗಿದೆ ದಿ ರೈಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿ ರಫ್ತು ಮಾಡುವ ದೇಶ ಅಮೆರಿಕ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ಗೋಧಿ ರಫ್ತು ಮಾಡುವ ದೇಶ ಅಮೆರಿಕ ಗೋಧಿ ಬೆಳೆಯುವ ದೇಶಗಳೆಂದರೆ ಕ್ರಮವಾಗಿ ಚೀನಾ ಅಮೆರಿಕ ರಷ್ಯಾ ಕೊನೆಯದಾಗಿ ಭಾರತ ಸೊ ಒನ್ ಈಸ್ ಆನ್ಸರ್ ದಂತಚೋರ ವೀರಪ್ಪನನ್ನು ಕೊಲ್ಲಲು ಕೈಗೊಂಡ ಕಾರ್ಯಾಚರಣೆಯ ಹೆಸರೇನು ಆಪರೇಷನ್ ಕಕೂನ್ ದಂತಚೋರ ವೀರಪ್ಪನನ್ನು ಕೊಲ್ಲಲು ಕೈಗೊಂಡ ಕಾರ್ಯಾಚರಣೆ ಹೆಸರು ಆಪರೇಷನ್ ಕಕೂನ್ ಟು ಈಸ್ ದಿ ರೈಟ್ ಆನ್ಸರ್ ಭಾರತೀಯ ನೌಕೆಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಆಗಿ ಸೇರಿಸಿಕೊಳ್ಳಲು ಯಾವ ದೇಶದಿಂದ ಭಾರತವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಡ್ಮಿರಲ್ ಘೋರ್ಷ್ ಕೋವನ್ನು ಯಾವ ದೇಶದಿಂದ ಒದಗಿಸಿಕೊಂಡಿತು ರಷ್ಯಾ ಭಾರತೀಯ ನೌಕೆಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಆಗಿ ಸೇರಿಸಿಕೊಳ್ಳಲು ಭಾರತವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಡ್ಮಿರಲ್ ಗೋರ್ಶ್ಕೋ ರಷ್ಯಾ ದೇಶದಿಂದ ಒದಗಿಸಿಕೊಂಡಿತು ಒನ್ ಈಸ್ ದಿ ರೈಟ್ ಆನ್ಸರ್ ನವೆಂಬರ್ ಇಪ್ಪತ್ತಾರರಂದು ಮುಂಬೈಯಲ್ಲಿ ಉಗ್ರರು ದಾಳಿ ಮಾಡಿದಾಗ ಅವರ ವಿರುದ್ಧ ಕಾರ್ಯಾಚರಣೆಗಿಳಿದ ಭದ್ರತಾ ದಳದ ಕಮಾಂಡೋಗಳ ಕಾರ್ಯಾಚರಣೆಗೆ ಕೊಟ್ಟ ಸಂಕೇತನಾಮ ಏನು ಆಪರೇಷನ್ ಬ್ಲಾಕ್ ಟೊರ್ನಾಡೋ ಸಂಕೇತನಾಮ ಆಪರೇಷನ್ ಬ್ಲಾಕ್ ಟೊರ್ನಾಡೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಆಪರೇಷನ್ ಟ್ರೋಜನ್ ಹಾರ್ಸ್ ಇದು ಬ್ರಿಟಿಷರು ಭಗತ್ ಸಿಂಗ್ ಮತ್ತು ಸುಖದೇವರಿಗೆ ಗಲ್ಲಿಗೇರಿಸಲು ಕೈಗೊಂಡ ಕಾರ್ಯಾಚರಣೆ ಆಪರೇಷನ್ ಟ್ರೋಜನ್ ಹಾರ್ಸ್ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ ಮೂರರಂದು ಆಪರೇಷನ್ ಟ್ರೋಜನ್ ಹಾರ್ಸ್ ಕಾರ್ಯಾಚರಣೆಯ ಮೂಲಕ ಬ್ರಿಟಿಷರು ಭಗತ್ ಸಿಂಗ್ ಮತ್ತು ಸುಖದೇವರಿಗೆ ಗಲ್ಲಿಗೇರಿಸಿದರು ಬಾಂಗ್ಲಾದೇಶದ ವಿಮೋಚನೆಗಾಗಿ ಕೈಗೊಂಡ ಕಾರ್ಯಾಚರಣೆ ಆಪರೇಷನ್ ಸರ್ಚ್ ಲೈಟ್ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹದಿನಾರು ನೇಪಾಳದಲ್ಲಾದ ಭೂಕಂಪಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆ ಆಪರೇಷನ್ ಮೈತ್ರಿ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಭಾರತಕ್ಕೆ ಭೇಟಿ ನೀಡಿದ ಚೈನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತವೆ ಅಂತಹವರಲ್ಲಿ ಭಾರತಕ್ಕೆ ಭೇಟಿಯಿತ್ತ ಮೊದಲನೇ ಚೀನಾ ಯಾತ್ರಿಕ ಯಾರು ಫಾಯಿಯಾನ್ ಭಾರತಕ್ಕೆ ಭೇಟಿ ನೀಡಿದ ಮೊದಲನೆಯ ಚೀನಾ ಯಾತ್ರಿಕ ಫಾಯಿಯಾನ್ ಫಾಯ್ ಗುಪ್ತ ದೊರೆಯಾದ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದನು ಒನ್ ಈಸ್ ದಿ ರೈಟ್ ಆನ್ಸರ್ ಘಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಯಾರು ಶಕ ದೊರೆ ಜೈಪಾಲ್ ಘಜ್ನಿ ಮೊಹಮ್ಮದನ ಆಕ್ರಮಣವನ್ನು ಎದುರಿಸಿದವರಲ್ಲಿ ಮೊದಲ ಭಾರತೀಯ ದೊರೆ ಶಕ ದೊರೆ ಜೈಪಾಲ್ ಟು ಈಸ್ ದಿ ರೈಟ್ ಆನ್ಸರ್ ಮಹಮ್ಮದ್ ಗಜ್ನಿಯ ಯಾವ ಆಸ್ಥಾನ ಕವಿ ಶಹನಾಮ ಎಂಬ ಕೃತಿಯನ್ನು ಬರೆದಿದ್ದಾನೆ ಫಿರ್ದೋಷಿ ಶಹನಾಮ ಎಂಬ ಕೃತಿಯನ್ನು ಬರೆದಿದ್ದು ಫಿರ್ದೋಷಿ ಅಲ್ವೆರೋನಿ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ವಿದ್ವಾಂಸ ಉತ್ಬಿ ಆಸ್ಥಾನದ ಚರಿತ್ರೆಕಾರ ಇನ್ನು ಜಬೂಲಿ ಗಜ್ನಿಯ ಇನ್ನೊಂದು ಹೆಸರು ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು ವಾಂಡಿವಾಷ್ ಕದನ ವಾಂಡಿವಾಷ್ ಕದನ ಕ್ರಿಸ್ತಶಕ ಸಾವಿರದ ಏಳುನೂರ ಅರವತ್ತು ಜನವರಿ ಇಪ್ಪತ್ತೆರಡು ರಂದು ಬ್ರಿಟಿಷರ ಸರ್ ಐಕ್ಯೂಟ್ ವರ್ಸಸ್ ಫ್ರೆಂಚರ ಬುಸ್ಸಿ ನಡುವೆ ಭಾರತದಲ್ಲಿ ಫ್ರೆಂಚರ ಆಡಳಿತ ಅಂತ್ಯವಾಗಲು ಕಾರಣವಾಯಿತು ವನ್ ಈಸ್ ದಿ ರೈಟ್ ಆನ್ಸರ್ ಗೆರಿಲ್ಲಾ ಸಮರದ ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು ಮಲಿಕ್ ಅಂಬರ್ ಅಹಮದ್ ನಗರದ ನಿಜಾಮ್ ಶಾಹಿ ಮನೆತಂತ್ರದಲ್ಲಿ ದಂಡನಾಯಕನಾಗಿದ್ದ ಮಲ್ಲಿಕ್ ಅಂಬರ್ನಿಂದ ಗೆರಿಲ್ಲಾ ತಂತ್ರವನ್ನು ಮರಾಠರು ಕಲಿತರು ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಛತ್ರಪದ ಶಿವಾಜಿಯು ಗೆರಿಲ್ಲಾ ತಂತ್ರದಲ್ಲಿ ನಿಪುಣನಾಗಿದ್ದನು ಒನ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ ಭಕ್ಷ ಲಕ್ಷಗಳನ್ನು ನೀಡುವವನು ಎಂದು ಖ್ಯಾತನಾಗಿದ್ದವನು ಯಾರು ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಕ್ರಿಸ್ತ ಕ್ರಿಸ್ತಶಕ ಸಾವಿರದ ಇನ್ನೂರ ಆರರಲ್ಲಿ ದೆಹಲಿಯಲ್ಲಿ ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದಾಗ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದು ಲಾಹೋರ್ ಇವನು ಲಕ್ಷ ಭಕ್ಷ ಅಂದ್ರೆ ಲಕ್ಷಗಳನ್ನು ನೀಡುವವನು ಎಂದು ಖ್ಯಾತನಾಗಿದ್ದನು ಹೊರ್ ಈಸ್ ದಿ ರೈಟ್ ಆನ್ಸರ್ ಮಹಮ್ಮದ್ ಗಜ್ನಿಯು ಭಾರತದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿದ ಅವಧಿ ಕ್ರಿಸ್ತ ಶಕ ಸಾವಿರದಿಂದ ಸಾವಿರದ ಇಪ್ಪತ್ತೇಳು ಮಹಮ್ಮದ್ ಗಜ್ನಿಯು ಭಾರತದ ಮೇಲೆ ಕ್ರಿಸ್ತ ಶಕ ಸಾವಿರದಿಂದ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿದನು ಮಹಮ್ಮದ್ ಗಜ್ನಿಯ ಭಾರತದ ಹದಿನೇಳು ದಂಡಯಾತ್ರೆಗಳ ಅವಧಿಯಲ್ಲಿ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದಿದ್ದ ವಿದ್ವಾಂಸ ಅಲ್ಬೆರೋನಿ ಟು ಈಸ್ ದಿ ರೈಟ್ ಆನ್ಸರ್ ಪ್ರಚನ್ನ ಬುದ್ಧ ಎಂದು ಇವರಿಗೆ ಕರೆಯುತ್ತಾರೆ ಶಂಕರಾಚಾರ್ಯ ಶಂಕರಾಚಾರ್ಯರನ್ನು ಪ್ರಚನ್ನ ಬುದ್ಧ ಎನ್ನುವರು ಗೌತಮ ಬುದ್ಧರಿಗೆ ಏಷ್ಯಾದ ಬೆಳಕು ಎಂದು ಕರೆದರೆ ಕೌಟಿಲ್ಯರಿಗೆ ಭಾರತದ ಮ್ಯಾಕ್ವಲ್ಲಿ ಎನ್ನುವರು ಸೂರದಾಸರನ್ನು ಭಾರತದ ಜಾನ್ ಮಿಲ್ಟನ್ ಎಂದು ಕರೆಯುತ್ತಾರೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಲಾರ್ಡ್ ಡಾಲ್ ಹೌಸಿ ಇವರಿಗಿದ್ದ ಬಿರುದು ಆಧುನಿಕ ಭಾರತದ ನವನಿರ್ಮಾಪಕ ಲಾರ್ಡ್ ಡಾಲ್ ಹೌಸಿಗೆ ಆಧುನಿಕ ಭಾರತದ ನವ ನಿರ್ಮಾಪಕ ಎನ್ನುವರು ಭಾರತದ ಗಿಳಿ ಎಂದು ಅಮೀರ್ ಖುಸ್ರುಗೆ ಕರೆಯುತ್ತಾರೆ ಇನ್ನು ಆರ್ಡರ್ ಆಫ್ ಮೆರಿಟ್ ಅಂತ ಹೇಳಿ ಲಾರ್ಡ್ ಇರ್ವಿನ್ ಹೆಸರಾಗಿದ್ದಾನೆ ಟು ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯ ಸ್ವೀಕೃತವಾಗಿದ್ದರು ಎ ಪಂಡಿತ ಜವಾಹರಲಾಲ್ ನೆಹರು ಬಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿ ಪ್ರೊಫೆಸರ್ ಅಮರ್ತ್ಯ ಸೇನ್ ಡಿ ಶ್ರೀ ಸಚಿನ್ ತೆಂಡೂಲ್ಕರ್ ಹಾಗಾದ್ರೆ ಸರಿಯಾದ ಉತ್ತರ ತ್ರೀ ಎ ಬಿ ಸಿ ಮತ್ತು ಡಿ ಅಂದ್ರೆ ಕೊಟ್ಟಿರುವಂತಹ ನಾಲ್ಕು ವ್ಯಕ್ತಿಗಳು ಕೂಡ ಭಾರತ ರತ್ನ ಪ್ರಶಸ್ತಿ ಸ್ವೀಕೃತರಾಗಿದ್ದಾರೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ ಅಲಿಪ್ತ ನೀತಿ ಅಲಿಪ್ತ ನೀತಿ ಎಂದರೆ ಯಾವ ಶಕ್ತಿ ಬಣಕ್ಕೂ ಸೇರದೆ ಹೊರಗುಳಿಯುವುದು ಎಂದರ್ಥ ಭಾರತದ ಪ್ರಥಮ ವಿದೇಶಾಂಗ ಮಂತ್ರಿ ವಿ ಕೆ ಕೃಷ್ಣ ಮೇನನ್ ಅಲಿಪ್ತ ನೀತಿ ಎಂಬ ಹೆಸರನ್ನು ಮೊದಲಿಗೆ ಬಳಸಿದರು ಅಲಿಪ್ತ ನೀತಿಯ ಪಿತಾಮಹನೆಂದು ಪಂಡಿತ ಜವಾಹರಲಾಲ್ ನೆಹರು ಕರೆಯುವರು ಅಲಿಪ್ತ ನೀತಿಯ ತ್ರಿಮೂರ್ತಿಗಳೆಂದರೆ ಭಾರತದ ಪಂಡಿತ ಜವಾಹರಲಾಲ್ ನೆಹರು ಈಜಿಪ್ಟಿನ ಅಧ್ಯಕ್ಷ ಅಬ್ದುಲ್ ಗಮಾಲ್ ನಾಸೇರ್ ಯುವ ಸ್ಥಾವಿದ ಅಧ್ಯಕ್ಷ ಮಾರ್ಷಲ್ ಟಿಟೋ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಲಿಪ್ತ ನೀತಿಯು ಪಂಚಶೀಲ ತತ್ವಗಳನ್ನು ಜಾರಿಗೆ ತಂದರು ಒನ್ ಈಸ್ ದಿ ರೈಟ್ ಆನ್ಸರ್ ನ್ಯಾಯಸೂತ್ರ ಗೌತಮ ಮೀಮಾಸ ಸೂತ್ರ ಜೈಮಿನಿ ಕಪಿಲ ಮಹರ್ಷಿ ಸಂಖ್ಯಾ ಸೂತ್ರಕ್ಕೆ ಹೆಸರಾಗಿದ್ದರೆ ಪತಂಜಲಿ ಯೋಗ ಸೂತ್ರ ಬಾದರಾಯಣ ವೇದಾಂತ ಸೂತ್ರ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಬಹುಮನಿ ರಾಜ್ಯವು ಹೋಳುಗಳಾದ ಮೇಲೆ ಒಂದಾದ ನಂತರ ಮತ್ತೊಂದು ದಕ್ಕನ್ನಲ್ಲಿ ಐದು ಪ್ರತ್ಯೇಕ ರಾಜ್ಯಗಳು ಹುಟ್ಟಿಕೊಂಡವು ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಪ್ರತ್ಯೇಕವಾದ ದೇಶ ಇಮಾದ್ ಶಾಹಿ ಮನೆತನ ಮೊದಲು ಪ್ರತ್ಯೇಕವಾದ ದೇಶ ಬೀರಾರ್ನ ಇಮಾದ್ ಶಾಹಿ ಮನೆತನ ಟೂ ಈಸ್ ದಿ ರೈಟ್ ಆನ್ಸರ್ ಬಹುಮನಿ ರಾಜ್ಯ ಒಡೆದು ಐದು ಶಾಹಿ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು ಅವೇ ಬಿಜಾಪುರ ಶಾಹಿ ಬೀರಾರ್ ಇಮಾದ್ ಶಾಹಿ ನಗರ ನಿಜಾಮ್ ಶಾಹಿ ಬೀದರ್ನ ಬರೀರ್ ಶಾಹಿ ಗೋಲ್ಕಂಡಾದ ಕುತುಬ್ ಶಾಹಿ ಟು ಈಸ್ ದಿ ರೈಟ್ ಆನ್ಸರ್ ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಅಲಂಗೀರಿ ಪುಸ್ತಕವನ್ನು ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದನು ಔರಂಗಜೇಬ್ ಜಿಂದಾಪೀರ್ ಅಥವಾ ಸಜೀವ ಸಂತ ಎಂದು ಖ್ಯಾತಿ ಪಡೆದ ಔರಂಗಜೇಬನು ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಅಲಂಗೀರಿ ಪುಸ್ತಕವನ್ನು ಪರಿಚಯಿಸಿದನು ಒನ್ ಈಸ್ ದಿ ರೈಟ್ ಆನ್ಸರ್ ದಾರ್ ಉಲ್ ಇಸ್ಲಾಂ ಅನ್ನ ಉತ್ತರ ಭಾರತದಲ್ಲಿ ಸ್ಥಾಪಿಸಿದವನು ಯಾರು ಔರಂಗಜೇಬ್ ದಾರ್ ಉಲ್ ಇಸ್ಲಾಂ ಅನ್ನ ಉತ್ತರ ಭಾರತದಲ್ಲಿ ಸ್ಥಾಪಿಸಿದವನು ಔರಂಗಜೇಬ್ ಇಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಔರಂಗಜೇಬನು ಎ ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತೆಂಟರಲ್ಲಿ ಧಾರ್ಮಿಕ ಉತ್ಸವಗಳಾಗಿದ್ದ ಹೋಳಿ ದೀಪಾವಳಿ ಹಬ್ಬ ಹರಿದಿನಗಳನ್ನು ರದ್ದುಗೊಳಿಸಿದನು ಬಿ ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಆಸ್ಥಾನದಲ್ಲಿ ಸಂಗೀತ ಗೋಷ್ಠಿಗಳನ್ನು ರದ್ದುಗೊಳಿಸಿದನು ಸಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಹುಟ್ಟುಹಬ್ಬದಂದು ಆಚರಿಸುತ್ತಿದ್ದ ತುಲಾದಾನವನ್ನು ರದ್ದುಗೊಳಿಸಿದನು ಹಾಗಾದರೆ ಸರಿಯಾದ ಹೇಳಿಕೆಗಳು ಎ ಬಿ ಮತ್ತು ಸಿ ಮೂರೂ ಸರಿ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದನು ಒಂದನೇ ಬುಕ್ಕ ಒಂದನೇ ಬುಕ್ಕನು ಚೀನಾ ದೇಶದ ಮಿಂಗ್ ಸಂತತಿಯ ಆಸ್ಥಾನಕ್ಕೆ ಕ್ರಿಸ್ತಶಕ ಸಾವಿರದ ಮುನ್ನೂರ ನಾಲ್ಕರಲ್ಲಿ ರಾಯಭಾರಿಯನ್ನು ಕಳುಹಿಸಿದನು ಟು ಈಸ್ ದಿ ರೈಟ್ ಆನ್ಸರ್ ನಮ್ಮ ಸಂವಿಧಾನದ ಭಾಗ ನಾಲ್ಕು ಕಲಾ ಮೂವತ್ತಾರರಿಂದ ಐವತ್ತೊಂದು ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಅಂದರೆ ಧನಾತ್ಮಕ ಸೂಚನೆಗಳು ಇದು ಸರಿಯಾಗಿ ವಿವರಿಸುವುದು ನಮ್ಮ ಸಂವಿಧಾನದ ಭಾಗ ನಾಲ್ಕರಲ್ಲಿ ಕಲಂ ಮೂವತ್ತಾರರಿಂದ ಐವತ್ತೊಂದರವರೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕುರಿತು ಮಾಹಿತಿ ಇದೆ ಇದನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇಂಥ ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳನ್ನು ನೀಡುತ್ತದೆ ಒನ್ ಈಸ್ ದಿ ರೈಟ್ ಆನ್ಸರ್ ಸಂವಿಧಾನದ ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೊಂದೆಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ ಇಡೀ ಪ್ರಪಂಚದಲ್ಲಿಯೇ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಜಾರಿಗೆ ತಂದವರು ಭಾರತದವರು ತ್ರೀ ಈಸ್ ದಿ ರೈಟ್ ಆನ್ಸರ್ ತವರದ ಅದಿರು ಯಾವುದು ಬಾಕ್ಸೈಟ್ ಅಲ್ಯೂಮಿನಿಯಂನ ಅದಿರು ಗ್ಯಾಲಿನ ಸೀಸದ ಅದಿರಾಗಿದ್ದರೆ ಹೆಮಟೈಟ್ ಕಬ್ಬಿಣದ ಅದಿರು ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ನಲವತ್ತು ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ